राज्य सरकार 5 केजी ಅಕ್ಕಿ ಕೇಂದ್ರ ಕೊಡ್ತಾ ಇಲ್ಲ ಅಂತ ಪ್ರತಿ ಕೆಜಿ 34 ರೂಪಾಯಿ ಅಂತ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗೆ ದುಡ್ಡು ಹಾಕ್ತೀವಿ ಅಂತ ಇದ್ದಾರೆ ಇದರ ಬಗ್ಗೆ ತಮ್ಮ ನಿಲುವೇನು ನಮಗೆ ಮುಖ್ಯವಾಗಿ ಅಕ್ಕಿ ಕೊಡೋದಷ್ಟೇ ಅಲ್ಲ ಜೋಳನೂ ಕೊಡಬೇಕು ರಾಗಿನೂ ಕೊಡಬೇಕು ಮತ್ತೆ ಕೆಜಿ ಜಾರ್ಜ್ ಅವರು ಹೇಳ್ತಾರೆ ಬಡವರಿಗೆ ಅಕ್ಕಿ ಬೇಕು ದುಡ್ಡು ಬೇಡ ಅಂತ ಸಿಟಿ ರವಿ ಬಡವರಿಗೆ ದುಡ್ಡು ಬೇಕು ಅಕ್ಕಿ ಬೇಡ ಅಂತ ಇವರ ನಡುವೆ ಜಗಳ ಕೆಜಿ ಜಾರ್ಜ್ ಅವರು ಎಷ್ಟು ದುಡ್ಡಿದೆ ಅವರ ಹತ್ರ ಎಷ್ಟು ಕೋಟಿ 60 80 100 ಕೋಟಿ ಇರೋ ವ್ಯಕ್ತಿ ಅವರು ಬಡವರಿಗೆ ದುಡ್ಡು ಬೇಡ ಅಂತ ಹೇಳ್ತಾರೆ ಬಡವರಿಗೆ ದುಡ್ಡು ಅಷ್ಟೇ ಅಲ್ಲ ಅಕ್ಕಿ ಅಷ್ಟೇ ಅಲ್ಲ ರಾಗಿ ಅಷ್ಟೇ ಅಲ್ಲ ಜೋಳ ಅಷ್ಟೇ ಅಲ್ಲ ಅದರ ಜೊತೆ ಒಳ್ಳೆ ಉಚಿತವಾದ ಗುಣಮಟ್ಟ ಶಿಕ್ಷಣ ಅದರ ಜೊತೆ ಆರೋಗ್ಯ ಅದರ ಜೊತೆ ಘನತೆ ಅದರ ಜೊತೆ ಭೂಮಿ ಅದರ ಜೊತೆ ಎಲ್ಲಾ ರೀತಿಯ ನ್ಯಾಯ ಬೇಕು सो ಈ ನಿಟ್ಟಿನಲ್ಲಿ ಈ ಅಗರ್ಭ ಶ್ರೀಮಂತರು ನಾನು 5 ಕೆಜಿ ಕೊಡ್ಲ ಬಿಡ್ಲ ಅನ್ನೋದಕ್ಕಿಂತ 5 ಕೆಜಿನೂ ದುಡ್ಡು ಕೊಡಿ ರಾಗಿನೂ ಕೊಡಿ ಜೋಳನೂ ಕೊಡಿ ಶಿಕ್ಷಣ ಮತ್ತೆ ಆರೋಗ್ಯದ ವ್ಯವಸ್ಥೆ ನೀವು ರಾಷ್ಟ್ರೀಕರಣ ಮಾಡಿ ಭೂ ಸುಧಾರಣೆ ಮಾಡಿ ದೊಡ್ಡ ಮಟ್ಟಕ್ಕೆ ಬದಲಾವಣೆ ಯೋಜನೆ ಮಾಡಿ ಈ ಚಿಕ್ಕ ಮಟ್ಟದಲ್ಲಿ ಇಷ್ಟು ಕೊಡ್ಲಿ ಅಷ್ಟು ಕೊಡ್ಲಿ ಅಷ್ಟೇ ಅಲ್ಲ ಮತ್ತೆ ಇನ್ನೊಂದು ಅಕ್ಕಿ ವಿಚಾರದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಗೆ ತೆಲಂಗಾಣ ಈ ಕಡೆ ಆ ಕಡೆ ಹೋಗಿ ಪರ್ಚೇಸ್ ಮಾಡಕ್ಕೆ ನೋಡ್ತಾ ಇದೆ ಮುಖ್ಯವಾಗಿ ನಮ್ಮ ರೈತರಿಗೆ ಬೆಳೆಸಬಹುದಲ್ಲ ಒಂದು ಸ್ವಲ್ಪ ಲಾಂಗ್ ಟರ್ಮ್ ಅವರಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಒಂದು ರೀತಿ ಸಬ್ಸಿಡೈಸ್ ಮಾಡಿ ಅದನ್ನೇ ನಾವು ಮಾಡಬಹುದು ಅನ್ನೋದು ಒಂದು ಯೋಜನೆ ಇರಬಹುದಲ್ವಾ ಅದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು ತಜ್ಞರು ಇರ್ತಾರೆ ಅದನ್ನ ಪ್ಲಾನ್ ಮಾಡಬಹುದು